ಗ್ರಾಮೀಣ ಜಲಕ್ಷಾಮದ ಬವಣೆ ನೀಗಿಸಲು ಜಲಮಂಡಳಿ ಚಿಂತನೆ. ಯಲಹಂಕದ ಹೆಸರುಘಟ್ಟ ಕೆರೆ ನೀರನ್ನ ನಗರದ ಕುಡಿಯುವ ನೀರಿಗೆ ಬಳಸಲು ಯೋಜನೆ. ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕಿನ ಹೆಸರುಘಟ್ಟ ಕೆರೆ ಜಲಮಂಡಳಿ ಯೋಜನೆಗೆ ಯಲಹಂಕ ತಾಲೂಕು ರೈತರು ಅಸಮಾಧಾನ. ಸದ್ಯ ಹೆಸರುಘಟ್ಟ ಕೆರೆಯಲ್ಲಿ 0.3 ಟಿಎಂಸಿ ನೀರಿದೆ ಎಂಬ ಅಂದಾಜು. ಸೋಲದೇವನಹಳ್ಳಿ ಪಂಪ್ ಹೌಸ್ ಮೂಲಕ ನಗರಕ್ಕೆ ನೀರು ಸರಬರಾಜು ಮಾಡಲು ಜಲಮಂಡಳಿ ತಯಾರಿ. ಜಲಮಂಡಳಿ ಯೋಜನೆ ವಿರುದ್ಧ ಸ್ಫೋಟಗೊಂಡ ಜನಾಕ್ರೋಶ. ಸದ್ಯ ಹೆಸರುಘಟ್ಟ ಕೆರೆಯಲ್ಲಿ 7-8 ಅಡಿ ಮಾತ್ರ ನೀರಿದೆ. ಅದು ದೊಡ್ಡಬಳ್ಳಾಪುರ ನಗರದ ಒಳಚರಂಡಿ ಮತ್ತು ಕೈಗಾರಿಕಾ ತ್ಯಾಜ್ಯ ನೀರು. ಮಳೆಯ ನೀರೆಲ್ಲ ಬರಿದಾಗಿ ಈಗ ಉಳಿದಿರೋದು ತ್ಯಾಜ್ಯ ನೀರು ಮಾತ್ರ. ಇರುವ ನೀರು ಜಲಚರ ಮತ್ತು ಪ್ರಾಣಿ ಪಕ್ಷಿಗಳ ಜೀವ ಉಳಿಯಲು ಬೇಕಾಗಿದೆ. ಹೆಸರುಘಟ್ಟ ಕೆರೆ ವ್ಯಾಪ್ತಿ ಪ್ರದೇಶದಲ್ಲಿ 100 ಹೆಚ್ಚು ಹಳ್ಳಿಗಳು ಇದೆ. ಹೆಸರುಘಟ್ಟ ಸುತ್ತಮುತ್ತಲ ಹಳ್ಳಿಯಲ್ಲಿ ಸಾವಿರಾರು ಬೋರ್ವೆಲ್ಗಳು ಓಡಾಡ್ತಾ ಇದೆ. ಈ ವರ್ಷ ಸರಿಯಾಗಿ ಮಳೆಯಾಗಿಲ್ಲ. ಮಳೆ ಇಲ್ಲದಿದ್ರೂ ಬೋರ್ವೆಲ್ ನಂಬಿ ರೈತರು ಹೆಸರುಘಟ್ಟ ಕೆರೆ ನೀರನ್ನ ಆಶ್ರಯಿಸಿದ್ದಾರೆ. ಯಾವ ಕಾರಣಕ್ಕೂ ಜಲಮಂಡಳಿ ಹೆಸರುಘಟ್ಟ ನೀರನ್ನ ಬಳಸಬಾರದು. ಕೆರೆಯಲ್ಲಿ 40% ಹೂಳಿದೆ. ಇನ್ನು 1 ಬೇಸಿಗೆಯ ರೌದ್ರ ನರ್ತನ ಇರಲಿದೆ. ಇಂತಹ ವೇಳೆ ಸ್ಥಳೀಯವಾಗಿ ನೀರಿನ ಅಗತ್ಯ ನಮಗೆ ಹೆಚ್ಚಿದೆ ಎನ್ನುತ್ತಿದ್ದಾರೆ ರೈತ ಮುಖಂಡರು. ಆರರಲ್ಲಿ ಬೆಂಗಳೂರಿನ ಕುಡಿಯುವ ನೀರಿನ ದಾಹ ತಣಿಸಿತ್ತು ಹೆಸರುಘಟ್ಟ ಕೆರೆ. ಮೈಸೂರಿನ ಆಗಿನ ದಿವಾನರು ಆದ ಶೇಷಾದ್ರಿ ಅಯ್ಯರವರ ಯೋಜನೆ ಫಲ. 1880 ದಶಕದಲ್ಲಿ 2 ಬರ ಆವರಿಸಿತ್ತು. ಜೀವ ಜಲಕ್ಕೆ ಭಾರಿ ತತ್ವಾರ ಆವರಿಸಿತ್ತು. ಆಗ ಬೆಂಗಳೂರಿಗೆ ನೀರು ಸರಬರಾಜಾಗಿ ಜನ ನಿಟ್ಟುಸಿರು ಬಿಟ್ಟಿದ್ರು. 1886 ಬೆಂಗಳೂರಿನ ಜನಸಂಖ್ಯೆ ಕೇವಲ 10 ಲಕ್ಷ. 2024 ಒಂದೂವರೆ ಕೋಟಿಗೂ ಅಧಿಕ ಜನ ಬೆಂಗಳೂರಲ್ಲಿ ವಾಸ ಮಾಡುತ್ತಿದ್ದಾರೆ. ಈ ವರ್ಷ ರಾಜ್ಯದಲ್ಲಿ ಬರದ ಛಾಯೆ ಆವರಿಸಿದೆ. ಇರುವ ಕಾವೇರಿ ಕೊಳ್ಳದ ನೀರನ್ನ ತಮಿಳುನಾಡಿಗೆ ಕಳ್ಳ ಮಾರ್ಗವಾಗಿ ಹರಿಸಲಾಗಿದೆ. ಯಾವ ಕಾರಣಕ್ಕೂ ಹೆಸರುಘಟ್ಟ ನೀರನ್ನ ನಗರಕ್ಕೆ ಹರಿಸಲು ಬಿಡುವುದಿಲ್ಲ. 2024 May 7 ಹೆಸರುಘಟ್ಟ ಕೆರೆ ನೀರು ಅಭಿಯಾನ ಹಮ್ಮಿಕೊಂಡಿರೋ ರಾಜ್ಯ ರೈತ ಸಂಘ. ಹೆಸರುಘಟ್ಟ ನಾಡ ಕಚೇರಿಯಿಂದ ಹೆಸರುಘಟ್ಟ ಕೆರೆಯ ತನಕ ಜನ ಜಾಗೃತಿ ಅಭಿಯಾನ. ಹೆಸರುಘಟ್ಟ ಕೆರೆ ಏರಿ ಮೇಲಿನ ದುಗ್ಗಲಮ್ಮ ದೇವಸ್ಥಾನದ ಬಳಿ ರೈತರ ಜಮಾವಣೆ. ರಾಜ್ಯ ರೈತ ಸಂಘ ಹಸಿರು ಸನಿಯ ನಂಜುಳ್ಳಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ. ಶ್ರೀ ಜ್ಯೋತಿಶಾಲೆಯ ಜ್ಞಾನ ಮಂದಿರ, ಶ್ರೀ ಚೌಡೇಶ್ವರಿ ಹಾಗೂ ಎಡಗುಂಜಿ ಮಹಾಗಣಪತಿ ದೇವರ ಆರಾಧಕರು, ನಮ್ಮಲ್ಲಿ ದೇವಾಲಯ ಪ್ರತಿಷ್ಠಾಪನೆ, ಗೃಹ ಪ್ರವೇಶ, ಮದುವೆ, ನಾಮಕರಣ, ವಿಶೇಷವಾಗಿ ಶ್ರೀರಂಗಪಟ್ಟಣದಲ್ಲಿ ಅವಿವಾಹಿತರಿಗೆ ಕದಲಿ ವಿವಾಹ, ಕುಂಭ ವಿವಾಹ ಹಾಗೂ ಮೋಕ್ಷನಾರಾಯಣ ಬಲಿಯನ್ನ ಮಾಡಿಸಿಕೊಡಲಾಗುತ್ತೆ. ಅಷ್ಟೇ ಅಲ್ಲದೆ ಜಾತಕ ವಿಶ್ಲೇಷಣೆ, ವಧುವರ ಸಾಲವಳಿ, ಜನ್ಮಪತ್ರಿಕಾ ರಚನೆ, ಕೈಬರಹ ಜಾತಕವನ್ನ ಬರೆದುಕೊಡಲಾಗುತ್ತೆ. ಈ ವಿಳಾಸಕ್ಕೆ ಒಮ್ಮೆ ಭೇಟಿ ಕೊಡಿ. ವೇದರತ್ನ ಶ್ರೀ ಗೌತಮ್ ಶರ್ಮಾ ದೇವಿಯ ಆರಾಧಕರು, ಶ್ರೀ ಜ್ಯೋತಿಶಾಲಿಯ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಮುಂಭಾಗ, ಎನ್ಎಂಎಚ್ ಪಾರ್ಕ್ ಹತ್ತಿರ, ಸಿಡೇದಹಳ್ಳಿ, ನಾಗಸಂದ್ರ ಅಂಚೆ, ಬೆಂಗಳೂರು 560073. ದೂರವಾಣಿ ಸಂಖ್ಯೆ 9886648135 ಹಾಗೂ 9844351356.
ರೈತ ಹೋರಾಟಕ್ಕೆ ಬೇಕೇ ಬೇಕು. ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು ಬೇಕೇ ಬೇಕು. ಹನ್ನೆರಡನೇ ಇಸ್ವಿ ಒಳಗೆ ಏನು ಜನಪ್ರತಿನಿಧಿಗಳಾಗಿರ್ತಕ್ಕಂಥವ್ರು ನಮಗೆ ಒಂದು ಆಶ್ವಾಸನೆ ಕೊಟ್ಟರು, ಏನು ನಮ್ಮನ್ನು ಗೆಲ್ಲಿಸ್ಬಿಡ್ರಿ, ನಾವು ಹೋಗಿ ವಿಧಾನಸೌಧದಲ್ಲಿ ತೊಳೆ ತಟ್ಟಿ ಎತ್ತಿನೊಳೆ ನೀರು ತಗೊಂಬಂದು ನಾವು ನಮ್ಗಳು ಬಯಲುಸೀಮೆಗೆ ಬಿಡ್ತೀನಿ ಅಂತ ನಾವೆಲ್ಲ ನಂಬಿಟ್ಟು ನಾವು ಮೂರ್ಖರಾದ್ವಿ. ಏನು ನಾವೆಲ್ಲ ಓಟ್ ಹಾಕ್ಬಿಟ್ಟು ರಾತ್ರಿ ಎಲ್ಲ ಕನಸು ನಮಗೆ, ಏನು ಏನು ಬೆಳೆ ಬೆಳೆದ್ಬಿಡೋದು, ಹಸುಗಳಿಗೆ ಹಾಲು ಕರೆದ್ಬಿಟ್ಟು ಏನು ಹಾಲು ತಗೊಂಡು ಡೈರಿಗೆ ಹಾಕೋದು, ಯಾವುದು ಇಲ್ಲ, ಕರೇ ಕಾಗಿಗೆ ಬಿಳೆ ಬಣ್ಣ ಬರೆಸ್ಬಿಟ್ಟು ಆರಿಸಿದ್ರು ನಮಗೆ. ಈಗ ಅದಾದ್ಮೇಲೆ ಏನು ಈ ಎಂ ಬಿ ಪಾಟೀಲ್ ಅಂತ ಕೇಳಿದ್ರಲ್ಲ ಕೃಷ್ಣನ, ನಾನು ಒಂದು ತೊಟ್ಟು ನೀರು ನಾವು ಬೆಂಗಳೂರು ಜನ ಕೊಡೋದಿಲ್ಲ ಅಂತ ನೋಡ್ರಿ, ಅವರು ಬುದ್ಧಿವಂತರು, ಅಲ್ಲೇನು ರೈತರನ್ನ ಉಳಿಸ್ಕೊಂಬಕು ಅನ್ನೋ ಒಂದು ಇದರಿಂದ ಅವರು ಆ ರೀತಿ ಹೇಳಿದ್ದಾರೆ. ಇಲ್ಲಿ ಹೌದು ಖಂಡಿತ, ಇಲ್ಲಿ ನಾವು ಬೆಂಗಳೂರು ಸುತ್ತಮುತ್ತ ಇರೋಂಥವ್ರು ಇದೇ ಪರಿಸ್ಥಿತಿ, ಜನಸಂಖ್ಯೆ ಜಾಸ್ತಿ ಆತಾ ಆತ ನಾವು ಅನುಭವಿಸ್ತಾ ಇದ್ದೀವಿ. ಈ ಹೆಸಗಟ್ಟ ಕೆರೆ ನಮ್ಮ ಜೀವನ ನಾಡಿ ಆಗೈತೆ. ಇಲ್ಲಿ ನಾವು ಬೆಂಗಳೂರಿಗೆ ನೀರಿಗೂ ಹರಿಸ್ತೀವಿ ಅಂತ ಹೇಳಿ 16ನೇ ತಾರೀಕು ಕೊಟ್ಟಂತ ಸ್ಟೇಟ್ಮೆಂಟ್ಗೆ ನಾವು ರೈತ ಸಂಘದಿಂದ ವಿರೋಧ ಇದೆ. ಯಾಕೆ ಸರ್? ಯಾಕೆ ಅಂದ್ರೆ ಹೆಸರುಘಟ್ಟ ಕೆರೆ ಕಟ್ಟಿದಂತ ಪುಣ್ಯಾತ್ಮರಾದಂತ ಸರ್ವಂ ವಿಶ್ವೇಶ್ವರಯ್ಯನವರು ಕಟ್ಟಿ ಬಹಳ ಕಾಲಗಳಾಗಿರೋದ್ರಿಂದ ಅವತ್ತಿಂದ ಇವತ್ತವರೆಗೂ ಕೆರೆ ನೀರು ಇಲ್ದಿದ್ದಾಗೂ ಕೂಡ ಯಾರ ಸ್ಥಳೀಯವಾಗಿ ಯಾವ ಸರ್ಕಾರಗಳನ್ನು ಅದರ ಮೇಲೆ ಪರಿಣಾಮ ಬೀರಿ ಉಳೆ ತೆಗೆಯೋದಾಗ್ಲಿ ಅದನ್ನ ಸಂರಕ್ಷಣೆ ಮಾಡೋದಾಗ್ಲಿ ಮಾಡಿಲ್ಲ. ಇಲ್ಲಿ ನೋಡಿದ್ರೆ ಕೆರೆಗೆ ಲಕ್ಷಾಂತರ ಜನ ಬೆಳಗ್ಗೆಯಿಂದ ನೋಡೋಕ್ಕೂ ಬರ್ತಾರೆ, ಈ ರೈತರು ಬರ್ತಾರೆ. ಇಲ್ಲಿ ನೋಡಿದ್ರೆ ಕಾಡು ತರ ಇದೆ, ಇದನ್ನ ಸ್ವಚ್ಛಗೊಳಿಸ್ತಿಲ್ಲ ಅವರು. ಇಲ್ಲಿಗೆ ಬಂದ್ರೆ ಒಂದು ಯಾವುದೋ ನಾವು ಕೆಟ್ಟ ಒಂದು ಇದಕ್ಕೆ ಹೋದಂಗೆ ಆಗುತ್ತೆ. ಆ ಥರ ಪರಿಸರ ಇರೋದ್ರಿಂದ ಈ ಗಲೀಜು ನೀರುಗಳೆಲ್ಲ ಮೇಲ್ಗಡೆಯಿಂದ ಬರೋ ಕೆರೆಗಳನ್ನೆಲ್ಲ ಫಸ್ಟ್ ಅವಾಯ್ಡ್ ಮಾಡಬೇಕು. ಮತ್ತೆ ಅವರು ಆ ನೀರನ್ನು ಬೆಂಗಳೂರು ನೀರು ಕುಡಿಸಿ ಈಗ ಬಂದಿರೋ ರೋಗಕ್ಕಿಂತ ಡಬಲ್ ರೋಗ ಬರಲಿಕ್ಕೆ ಸರ್ಕಾರ ಈ ಬಡವರ ಪರ ಇದ್ದೀವಿ ಅಂತ ಹೇಳ್ತಾರೆ. ರೈತರು ಮೊದಲನೇ ಬಡವರು, ಅವ್ರ ಮೇಲೆ ಕರುಣೆ ತೋರಿಸ್ತಿದ್ದರು. ಆ ಬಡವರ ಪರ ಯಾವ ರೀತಿ ಕರುಣೆ ತೋರಿಸ್ತಾರೋ ಅಂತ ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ವಿರೋಧ ಇದೆ, ಯಾವುದೇ ಕಾರಣಕ್ಕೂ ಬೆಂಗಳೂರು ನೀರಿಗೆ ಹೋಗಲಿಕ್ಕೆ ನಾವು ಬಿಡೋದಿಲ್ಲ.